ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಇಂದು ನೂತನವಾಗಿ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಡಾ ವಿ ವೆಂಕಟರಾಮಯ್ಯ ಹಾಗೂ ಕೋಲಾರ ಮೈನಾರಿಟಿ ಅಧ್ಯಕ್ಷರಾಗಿ ಸೈಯದ್ ಅಶಂ ರವರಿಗೆ ಆದೇಶ ಪತ್ರ ನೀಡಲಾಗಿದೆ. इवत ना कोलार जिलाध्यक्षन वेंकटरामय्यनवर नेमिसिद्देवे अळबरु अनुभवस्त्रु और कोडिगे पार्टिगे मत्ते तंदेयवर जोते ओडनाडियागि हलवारु वर्ष अवर ओंदु अनुभव इदे अदक्कागि नावु ಒಂದು ಸೂಕ್ತವಾದ ನಾಯಕತ್ವ ನಾವು ಹುಡುಕ್ತಾ ಇದ್ವಿ ಕೋಲಾರ ಭಾಗದಲ್ಲಿ. ಅದಕ್ಕಾಗಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸ್ತಾ ಇದ್ವಿ. ಸರ್ಕಾರಕ್ಕೆ ಏನಾದರೂ ಒಂದು ಮೆಸೇಜ್ ಪಾಸ್ ಮಾಡುವಂಥದ್ದು ಏನಾದರೂ ಇದೆಯಾ ಸರ್? ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಈಗ. ನಮ್ಮ ಸಂಘಟನೆ ಕಡೆಯಿಂದ ಮೂಲಭೂತ ಸೌಕರ್ಯಗಳಾಗಲಿ, ಎಸ್ ಸಿ ಎಸ್ ಟಿಗಳಿಗೆ ಅವರ ದೊರಕುವಂಥ ಒಂದು ಅನುದಾನ ಆಗಲಿ, ಮತ್ತೊಂದು ಇತ್ಯಾದಿ ಏನೇನು ಇದಿದೆ ಬೇಸಿಕ್ಸ್ ಅನ್ನೋ ಅಂತ ಏನು ಬರುತ್ತೆ ಅವರಿಗೆ ಲೋನ್ಸ್ ಆಗಿರ್ಬೋದು ಅಥವಾ ಒಂದು ಬಿಡಿಯ ಸೈಟ್ ಆಗಿರ್ಬೋದು. ನಮ್ಮ ತಂದೆಯವರು ಹೇಳಿದ ರೀತಿನೇ ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಈ ರೀತಿ ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ರು. ಸೊ ಅದನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸೋಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಜಿಗ್ನೇ ಶಂಕರ್ ಸಾಹೇಬ್ರ ಕಿರಿಮಗ. ಇವರಿಗೆ ನಮ್ಮ ಜಿಲ್ಲಾಧ್ಯಕ್ಷ ಕೋಲಾರ ಜಿಲ್ಲಾಧ್ಯಕ್ಷರು ಅಧಿಕಾರ ಕೊಟ್ಟಿದ್ದಾರೆ. ಇವರು ನಾವು ತಂದೆ ಇವ್ರ ತಂದೆ ಕಾಲದಿಂದ ನಾವು ಕೆ ಜೆ ಎಸ್ಸು ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿದ್ದೆ, ಅವತ್ತಿನಿಂದ ಅವ್ರ ಜೊತೆಯಲ್ಲಿದ್ದಾರೆ. ಆಮೇಲೆ ನಮ್ಮೂರಲ್ಲಿ 2014ರಲ್ಲಿ ಇವರು ತಂದೆಯವ್ರು ಬಂದು ನಮಗೊಂದು 2 ಎಕರೆ ಮಶಾನ ಜಮೀನು ಮಾಡಿಕೊಟ್ರು. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಸಾಹೇಬ್ ಜೊತೆಯಲ್ಲಿ ಇದ್ದೀರಿ. ಹೇ ಭೀಮ್, ನನ್ನ ಹೆಸರು ಸೈಯದ್ ಅಶಮ್. ಹಿಂದೆ ಸತಿ ನಾನು ಮಾನ ಜಿನ್ನಿ ಸಾಹೇಬ್ರ ನೇತೃತ್ವದಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಪಸಂಖ್ಯಾತನಿಗೆ ಏನು ತೊಂದರೆ ಆಗ್ತದೆ ಅದರ ಬಗ್ಗೆ ಹೋರಾಟ ಮಾಡಿಕೊಂಡು, ಐ ಡಿ ಕಾರ್ಡ್ ಇರಲಿ, ಆಧಾರ್ ಕಾರ್ಡ್ ಇರಲಿ, ಯಾವುದೋ ನ್ಯಾರ ಸಾಲ ಇರಲಿ, ಮೊನ್ನೆ ಮಶಾನ್ದ ಇರಲಿ, ಸೈಡ್ ಇರಲಿ, ಯಾವುದನ್ನ ಇದರನ್ನು ಕೆಲಸ ಮಾಡ್ಕೊಂಡು ಬಂದೆ. ಅದೇ ರೀತಿ ಇನ್ನೊಂದು ಸತಿ ಅವರು ಮಗನಾಗ ಅವರು ಅದು ಜಿಲ್ಲಾ ರಾಜ್ಯಾಧ್ಯಕ್ಷರು ಹೋದ್ರ ಇನ್ನೊಂದು ಸತಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಮಾಡಿರೋ ಸೇವೆಗೆ ನೋಡಿಕೊಂಡು ಅದೇ ರೀತಿ ಮುಂದುವರಿಸ್ಕೊಂಡು ಅವ್ರ ನೇತೃತ್ವದಲ್ಲಿ ಸಂಘಟನೆ ಗಟ್ಟಿ ಮಾಡಿ ಈ ಸರ್ಕಾರ ಪರವಾಗಿ ಏನನ್ನು ತೊಂದರೆ ಬಡವ್ರಿಗಾದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ದೀರಿ ಅಂತ ಹೇಳ್ತೀವಿ. ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ಆಗಿ ನಮ್ಮ ವೆಂಕಟರಾಮಣ್ಣವರು ಆಯ್ಕೆ ಆಗಿದ್ದಾರೆ. ಆಮೇಲೆ ಮೈನಾರಿಟಿ ಅಧ್ಯಕ್ಷರಾಗಿ ನಮ್ಮ ಸೈಯದ್ ಅಶಮ್ ಅವರು ಆಯ್ಕೆ ಆಗಿದ್ದಾರೆ. ಇವ್ರಿಗಿಬ್ಬರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಜೈ ಭೀಮ್, ಇವತ್ತು ದಿನ ಈ ಕೋಲಾರ ಜಿಲ್ಲಾ ಅಧ್ಯಕ್ಷರಿಗೆ ಆಯ್ಕೆ ಮಾಡಿರೋದು ನಮ್ಮ ಪ್ರಜ್ವಲ್ ಜಿಂಗಿ ಶಂಕರ್ ಅವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದಿಂದ ಇವರು ಕೋಲಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ಅಲ್ಪಸಂಖ್ಯಾತ ರಾಜ್ಯ ಇದೆ ಅಧ್ಯಕ್ಷರು ಮಾಡಿದ್ದಾರೆ, ಅದಕ್ಕೆ ನಾವು ಬೆಂಬಲ ಕೊಡ್ತೀರಿ. ಆದ ಅದೇ ಥರ ಇವರು ಸ್ವಲ್ಪ ನಮ್ಮ ಜೊತೆಗಿದ್ರೂ ನಾವು ಅವ್ರಿಗೆ ಯಾವ ಥರ ಹೋಗ್ಬೇಕು ಮನಸ್ಸಿತ್ತವ ಇಲ್ಲ ನಮ್ಮ ಸಂಘಟನೆ ಪರವಾಗಿ ನಮ್ಮ ಜೊತೆಗೆ ಇದ್ದರೂ ಸದಾಕಾಲ ಅವ್ರ ಜೊತೆಗೆ ನಾವು ಇರ್ತೀವಿ.